ಮಹೇಶ್ ಅಂಕಲ್, ಬೇಗ ಈ ಪ್ರಾಜೆಕ್ಟ್ ನ ಮುಗಿಸ್ಬಿಡೋಣ. ನೆಕ್ಸ್ಟ್ ಮಂತ್ ಇಂದ ನಾವು ಬೇರೆ ಪ್ರಾಜೆಕ್ಟ್ ತಗೋಬಹುದು. ಓಕೆ ಅಂಕಲ್. ಹಲೋ ಹಲೋ ಮಿಸ್ಟರ್ ಗೋಪಾಲ್ ರೆಡ್ಡಿ, ನಾನು 10 ಕೋಟಿ ಕೇಳಿದ್ನಲ್ಲ, ಅದ್ರ ಬಗ್ಗೆ ಏನ್ ನಿರ್ಧಾರ ಮಾಡಿದೆ? ಲುಕ್ ಮಿಸ್ಟರ್, 10 ಕೋಟಿ ರೂಪಾಯಿ ಅಲ್ಲ, 10 ಪೈಸಾನು ಕೊಡಲ್ಲ. ಸುಮ್ನೆ ಫೋನ್ ಮಾಡಿ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಓಕೆ ಓಕೆ ಮಿಸ್ಟರ್ ಗೋಪಾಲ್, ನಿನಗೆ ಟೈಮ್ ಮುಖ್ಯ, ಆದ್ರೆ ನನಗೆ ಹಣ ಮುಖ್ಯ. ನಾನ್ ಕೇಳಿರೋ 10 ಕೋಟಿ ಕೊಟ್ಬಿಟ್ರೆ ನಿನ್ ಕಡೆ ತಲೆ ಹಾಕು ಮಲ್ಗಲ್ಲ. ನೀನೇನೇ ತಲೆ ಚಚ್ಕೊಂಡ್ರು ನಿನ್ಗೆ ಒಂದ್ ನಯಾ ಪೈಸಾ ಸಿಕ್ಕಲ್ಲ. ಮೈಂಡ್ ಇಟ್. ತಲೆ ತೆಗಿಯೋನ್ ಹತ್ರನೇ ನೀನು ತರ್ಲೆ ಮಾಡ್ಬೇಡ ಮಿಸ್ಟರ್ ರೆಡ್ಡಿ. ಏ ತರ್ಲೆ, ನಿನ್ನಂತ ಕುನ್ನಿಗಳನ್ನ ಎಷ್ಟು ನೋಡಿದಿನೋ ಏನೋ, ಅದೇನ್ ಕಿಸಿ ಬೇಕು ಅಂತ ಇದೆಯೋ ಕಿಸಿ, ನಾನು ನೋಡ್ತೀನಿ. ಶಬಾಸ್ ರೆಡ್ಡಿ, ನಿನ್ನಂಥ ಗುಂಡಿಗೆ ಇರೋ ಗಂಡಿನ ಹತ್ರ ಗುದ್ದಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ದ ಗೇಮ್ ಸ್ಟಾರ್ಟ್ಸ್ ನೌ. Start the operation now. ಜಾಗ ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಇನ್ನು ಎಷ್ಟು ದೂರ ನಡಿಬೇಕು? ಇನ್ನೇನ್ ಬಂದ್ಬಿಡ್ತು, ಸ್ವಲ್ಪ ದೂರ ಅಷ್ಟೇನೆ. ಓಕೆ, ನನ್ ಕೈಲಿ ನಡೆಯಕ್ಕಾಗಲ್ಲಪ್ಪ. ಏನ್ ಜ್ಯೋತಿ, ಇಂಡಿಯಾದಿಂದ ಸಿಂಗಾಪುರ್ ನೋಡಕ್ಕೆ ಅಂತಾನೆ ಬಂದಿದೀವಿ, ನೀನ್ ನೋಡಿದ್ರೆ ನಡೆಯಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹೊಸದಾಗ ಮದ್ವೆ ಆಗಿರೋ ಹೆಂಡತಿನ ಹೀಗೆಲ್ಲ ನಡೆಸ್ತಾರ? ಓಕೆ ಜ್ಯೋತಿ, ನಿನ್ ಕೈಲಿ ನಡೆಯಕ್ಕಾಗಲ್ಲ ತಾನೆ? ಆಗಲ್ಲ, ಡೋಂಟ್ ವರಿ, ಟ್ಯಾಕ್ಸಿನ್ ಕರಿತೀನಿ. ಓಕೆ ಆಯ್ತು. ಟ್ಯಾಕ್ಸಿ ಉಧರ್ ಕೋಯ್ ಗಿರಾ ಹೈ, ಗಾಡಿ ರೋಕೋ. ಹಾ ಹಾ, ಕೋಯ್ ಗಿರಾ ಹೈ. ಅರೆ ರೋಕೋ ನಾ ಗಾಡಿ. ಅಚ್ಛಾ ಅಚ್ಛಾ, ಬಸ್ ಬಸ್ ಬಸ್, ಏಕ್ ಮಿನಿಟ್, ಅವನ ನೀಚಾ ದೇಖ. ಚಲಿ ಚಲಿ ಲೈ, ಚಲ್ ಚಲ್. ಅಮ್ಮಾ ಅಮ್ಮಾ ಅ
ಹೋಗ್ಬಿಡಿ. ಸರ್, ನಾನು ಎಲ್ಲಿದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಯಾರು ಸರ್ ನೀವು? ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಸರ್. ನೀವಿನ ಸಹಾಯ ಮಾಡಿ ಸರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ನಾನು ನನ್ನ ಹೆಂಡತಿ ಹನಿಮೂನ್ಗೆ ಅಂತ ಇಲ್ಲಿಗೆ ಬಂದಿದ್ದೆ ಸರ್. ಯಾರೋ ಸರ್ ನಮ್ಮನ್ನು ಅಟ್ಯಾಕ್ ಮಾಡಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಹೊರಟೋಗ್ಬಿಟ್ರು ಸರ್. ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನಿನ್ನ ಹೆಂಡತಿ ಎಲ್ಲೇ ಇದ್ರು ಅವಳನ್ನು ಹುಡುಕಿ ನಿಮ್ಮಿಬ್ಬರನ್ನ ಜೊತೆ ಮಾಡ್ತೇನೆ. ಹಾಗೆ ನಿಮ್ಮಿಬ್ಬರನ್ನ ಫ್ಲೈಟ್ ಹತ್ತಿಸಿ ಬೆಂಗಳೂರಿಗೆ ಕಳಿಸೋ ಜವಾಬ್ದಾರಿ ನಂದು. ನಮ್ಮ ಅತ್ತೆ ಮಾವನಿಗೆ ನಾನು ಏನ್ ಹೇಳಿ ಸರ್? ಒಂದೆರಡು ದಿವಸ ಅವ್ರಿಗೆ ವಿಷಯ ತಿಳಿಸ್ಬೇಡ, ಅಷ್ಟೊಳಗೆ ಹುಡ್ಕೋಣ. ನನ್ನ ಹೆಂಡತಿಗೆ ಏನಾಗಿರುತ್ತೋ ಏನೋ. ಅವಳಿಗೇನು ಆಗಿರಲ್ಲ, ನನ್ನ ಮನಸ್ಸು ಹೇಳ್ತಾ ಇದ್ದೆ ಅವಳು ಇಲ್ಲೇ ಇಲ್ಲ, ಹತ್ತಿರದಲ್ಲಿ ಇದ್ದಾಳೆ. ನಮಗ್ ಸಿಕ್ಕೇ ಸಿಗ್ತಾಳೆ, ನೀವಿಬ್ರು ಬೆಂಗಳೂರಿಗೆ ಹೋಗೇ ಹೋಗ್ತೀರಾ, ಧೈರ್ಯವಾಗಿರು. ಆಯ್ತು ಸರ್, ಬೆಂಗಳೂರಿಗೆ ಫೋನ್ ಮಾಡಿ ನಮ್ಮ ಅತ್ತೆ ಮಾವನಿಗೆ ತಿಳಿಸೋದು ಒಳ್ಳೇದು ಅನ್ಸುತ್ತೆ ಸರ್.